ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರು ಈ ದಿವಸ ಯಾರ ಜೊತೆಯಲ್ಲೂ ಕೂಡ ವಿಶ್ವಾಸವನ್ನು ಹಾಳು ಮಾಡಿಕೊಳ್ಬಾರ್ದು ಯಾಕೆ ಅಂತಂದರೆ ಯಾರ ವಿಶ್ವಾಸದಿಂದ ನಿಮಗೆ ಏನು ಪ್ರಯೋಜನವಾಗುತ್ತೋ ಎಂಬತಕ್ಕಂಥದ್ದು ಯಕ್ಷಪ್ರಶ್ನೆ ಹಾಗಾಗಿ ಯಾವ ಕ್ಷಣದಲ್ಲಿ ಯಾರ ಅಗತ್ಯ ಬೇಕಾದರೂ ಕೂಡ ಬೀಳಬಹುದು ಹಾಗಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಗಮನ ಇರಲಿ ಅದರಿಂದಲೂ ಕೂಡ ಯಶಸ್ಸನ್ನು ಹೊಂದುತ್ತೀರಿ ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನಿಟ್ಟರೆ ಬಹಳ ಒಳ್ಳೆಯದಾಗಿರುತ್ತೆ ಯಾಕೆ ಅಂತಂದರೆ ಆಲೋಚನೆ ಮಾಡಿ ನಾವು ಯಾವುದೇ ಕೆಲಸಕ್ಕೆ ಮುಂದುವರೆದಾಗ ಅಲ್ಲಿ ಆಗತಕ್ಕಂತಹ ಎಲ್ಲ ವಿಚಾರಗಳೂ ಕೂಡ ನಮ್ಮ ಗಮನದಲ್ಲಿ ಇರುತ್ತೆ ಎಂಬತಕ್ಕಂತಹ ಅರ್ಥ ಇಲ್ಲದಿದ್ದರೆ ಅಲ್ಲಿ ನಮಗೆ ತೊಂದರೆಯಾದಾಗ ಅದನ್ನು ಸರಿಪಡಿಸಲಿಕ್ಕೆ ಮತ್ತೆ ಸಮಯದ ಅಗತ್ಯತೆ ಕಾಣುವಂಥದ್ದು ಕೋಪ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಒಳ್ಳೆಯದು ಕೋಪದ ಕೈಗೆ ಬುದ್ಧಿ ಬೇಡ ಹೃದ್ರೋಗಿಗಳಿಗೆ ಅತಿಯಾದಂತಹ ಸಮಸ್ಯೆ ಕಾಡ್ತಕ್ಕಂತಹ ದಿವಸ ಯಾರು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆಯೋ ಅಂಥವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ವಿದ್ಯಾರ್ಥಿಗಳು ಅಭ್ಯಾಸದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬಾರ್ದು ಯಾಕೆ ಅಂತಂದರೆ ಇವತ್ತು ಮಾಡತಕ್ಕಂತಹ ನಿರ್ಲಕ್ಷ್ಯ ಅಥವಾ ತಾತ್ಸಾರ ಇವತ್ತಿಗೆ ಮಾತ್ರ ಸೀಮಿತವಾಗಿರದೆ ಅದು ಮುಂದೆ ಬರತಕ್ಕಂತಹ ಎಲ್ಲ ವಿಚಾರಕ್ಕೂ ಕೂಡ ಒಂದು ಮಾದರಿಯಾಗಿರುತ್ತೆ ಹಾಗಾಗಿ ಗಮನ ಅಲ್ಲೇ ಇರಬೇಕಾಗತ್ತೆ ಹೃದ್ರೋಗಿಗಳು ವಿಶೇಷವಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅದರಿಂದ ಆ ಸೂರ್ಯನಾರಾಯಣ ಆ ಹೃದ್ರೋಗ ಇರತಕ್ಕಂಥವ್ರನ್ನು ಕಾಪಾಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯೂ ಇದೆ ಶುಭವಾಗಿ ಋಷಭ ರಾಶಿಯವರು ಈ ದಿವಸ ನಿಮ್ಮ ಆಸೆಗಳು ಏನಿದೆ ಅದೆಲ್ಲವೂ ಕೂಡ ಈಡೇರೋದಕ್ಕೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಲಿ ಆಗ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನವಾಗತಕ್ಕಂಥದ್ದು ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಯಾವ ಕೆಲಸವೂ ಕೂಡ ಅಷ್ಟು ಸುಲಭವಾಗಿ ನಿಮ್ಮ ಪರವಾಗಿ ಆಗತ್ತೆ ಎಂಬತಕ್ಕಂತಹ ತಾತ್ಸಾರ ಬೇಡ ಅಷ್ಟು ಸುಲಭ ಇಲ್ಲ ನಿಗೂಢವಾದಂತಹ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ತಿಳಿದು ನಿಮಗೆ ವಿಸ್ಮಯವಾಗಬಹುದು ಅಂತಹ ಒಂದು ವಿಚಿತ್ರ ಘಟನೆ ನಡೀಲಿಕ್ಕೆ ಅವಕಾಶ ಇರತಕ್ಕಂಥದ್ದು ನಿಮ್ಮ ಕೆಲಸದಿಂದ ನಿಮಗೆ ತೃಪ್ತಿ ಇರುತ್ತೆ ಅದು ಬೇಕು ಮನುಷ್ಯನಿಗೆ ನಾವು ಮಾಡತಕ್ಕಂತಹ ಕೆಲಸ ಆತ್ಮತೃಪ್ತಿಯನ್ನು ತಂದುಕೊಟ್ಟಾಗ ಮುಂದಿನ ಕೆಲಸಕ್ಕೆ ಅದು ನಮಗೆ ಉತ್ಸಾಹಭರಿತವಾಗಿರ್ತಕ್ಕಂಥದ್ದು ಆ ಪ್ರಯತ್ನದಲ್ಲಿ ತಾವೀರಿ ಉದ್ಯೋಗಸ್ಥರಿಗೆ ಅನುಕೂಲ ಇರತಕ್ಕಂಥದ್ದು ಯಾರು ನೌಕರರಿದ್ದೀರಿ ಆ ನೌಕರರಿಗೆ ಬಡ್ತಿಯಾಗ್ಬೋದು ಅಥವಾ ಬೇರೆಯ ಅನುಕೂಲತೆಗಳಾಗ್ಬೋದು ಸಿಕ್ಕಿ ಮನಸ್ಸಿಗೆ ಸಮಾಧಾನವಾಗುತ್ತೆ ನಿಮ್ಮ ಉದ್ಯೋಗದ ಬಗ್ಗೆ ಸ್ಥಿರತೆಯ ಬಗ್ಗೆ ಖಾತ್ರಿಯಾದಂತಹ ಮನೋಭಾವ ನಿಮ್ಮಲ್ಲಿ ಬೆಳೀತಕ್ಕಂತಹದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಹಾಕಬಹುದು ಅದಕ್ಕೆ ಅವಕಾಶವಿದೆ ಅಂತಹ ಯೋಜನೆಗಳು ನಿಮ್ಮ ಪರವಾಗಿದ್ದು ಮಕ್ಕಳಿಗೆ ಅನುಕೂಲತೆಯಾಗಲಿ ಅಂತ ಹೇಳಿ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಬಂಧುಗಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ದಿವಸ ಅವರು ಮನೆಗೆ ಬರ್ಬೋದು ಅಥವಾ ನೀವು ಅವರಿಲ್ಲಿದ್ದ ಅವರು ಇದ್ದಲ್ಲಿಗೆ ಹೋಗ್ಬೋದು ಅಥವಾ ನಿಮ್ಮ ಅವರ ಸಮಾಗಮವಾಗದಲೇ ಅವರ ಖರ್ಚಿಗೋಸ್ಕರವಾಗಿ ನೀವು ಹಣವನ್ನು ವೆಚ್ಚ ಮಾಡತಕ್ಕಂಥದ್ದಾಗ್ಬೋದು ಇವೆಲ್ಲವೂ ಕೂಡ ನಡೀಬೋದು ಆದಾಯದಲ್ಲಿ ಪ್ರತಿಕೂಲವಾಗುತ್ತೆ ಅಂದರೆ ಆದಾಯದಲ್ಲಿ ಸ್ವಲ್ಪ ತೊಂದರೆಯಾಗ್ತಕ್ಕಂಥದ್ದು ನೀವು ನಿರೀಕ್ಷೆ ಮಾಡಿದಂತಹ ಹಣ ಸಿಕ್ಕದಲೆ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದಿರ್ಬೋದು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟದಾಗಿ ಜಗಳಕ್ಕೆ ಅವಕಾಶ ಇದೆ ಅದು ಯಾವುದೂ ಕೂಡ ಬೇಡ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗಿ ತಂದೆಯವರಿಗೆ ಸ್ವಲ್ಪ ತೊಂದರೆ ಇದೆ ಅವರ ಆರೋಗ್ಯದಲ್ಲಾಗಬಹುದು ಅಥವಾ ಚೆನ್ನಾಗಿದ್ದವರೇ ಯಾವುದೋ ತೊಂದರೆಗೆ ಸಿಲುಕೊಳ್ತಕ್ಕಂತಹ ಸಾಧ್ಯತೆ ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ಅವರಿಗೆ ಆಗತಕ್ಕಂತಹ ವೈಚಿತ್ರ್ಯವನ್ನು ಗಮನಿಸಬೇಕಾಗತ್ತೆ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಯಾವುದೇ ವಿಷಯ ಇರಬಹುದು ಆ ಅಭಿಪ್ರಾಯವನ್ನು ನೀವು ಬಹಳ ಸ್ಫುಟವಾಗಿ ಹೇಳಿದಾಗ ಮಾತ್ರ ಅದು ಬೇರೆಯವರಿಗೆ ಅರ್ಥವಾಗ್ತಕ್ಕಂಥದ್ದು ಬಾಕಿ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಈ ದಿವಸ ಅವಕಾಶಗಳು ಸ್ವಲ್ಪ ಕಡಿಮೆ ಅದು ಮುಂಬರುವ ದಿವಸಗಳಲ್ಲಿ ಅನುಕೂಲವಾಗಬಹುದು ಆದರೆ ಇವತ್ತೇ ನೀವು ಅದು ನಿರೀಕ್ಷೆ ಮಾಡಿ ಇವತ್ತು ಬರಲೇಬೇಕು ಅಂತ ಹೇಳಿ ಹಠ ಮಾಡಿದರೆ ಅದು ನಿಮ್ಮ ಕೈ ಸೇರ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ ಇದೆ ಅಂತಲೇ ಹೇಳಬೇಕಾಗತ್ತೆ ನವಗ್ರಹರನ್ನು ಆರಾಧನೆ ಮಾಡಿ ಆ ನವಗ್ರಹರ ಅನುಗ್ರಹದಿಂದ ನಿಮಗೆ ವಿಶೇಷವಾದಂತಹ ಫಲ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆ ಇರಲಿ ಶುಭವಾಗಿ ಕರ್ಕಾಟಕ ರಾಶಿ ನೀವು ಮಾಡತಕ್ಕಂತಹ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ನೌಕರಿಯಲ್ಲಿ ನಿಮಗೆ ಈ ದಿವಸ ಸಮಸ್ಯೆ ಎನ್ನುವಂಥದ್ದು ಕಾಡುತ್ತೆ ಆದ್ದರಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಮುನ್ಸೂಚನೆಗಳು ಏನೇ ಕಂಡರೂ ಕೂಡ ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ ಮನೋರಂಜನೆಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ನಿಮ್ಮ ಖುಷಿಗೋಸ್ಕರವಾಗಿ ಹಣ ಈ ದಿವಸ ಖರ್ಚಾಗ್ತಕ್ಕಂಥದ್ದು ಸಮಾಜದಲ್ಲಿ ಗೌರವ ಹೆಚ್ಚಾಗಿರುತ್ತೆ ಅದನ್ನು ಹಾಗೇ ಉಳಿಸ್ಕೊಂಡು ಹೋಗತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕು ಆಗ ಮಾತ್ರ ಆ ಗೌರವಕ್ಕೆ ಬೆಲೆ ಇರುತ್ತೆ ಹಿರಿಯರ ಆಸ್ತಿಯ ವಿಚಾರ ಅದಕ್ಕೆ ಸಂಬಂಧಪಟ್ಟಂತಹ ವಿವಾದ ಈ ದಿವಸ ಕಡಿಮೆಯಾಗುತ್ತೆ ಯಾವುದೋ ರೀತಿಯಲ್ಲಿ ಮನೆಯಲ್ಲಿ ವಾದ ವಿವಾದಗಳು ಆಸ್ತಿಗೋಸ್ಕರವಾಗಿ ಏರ್ಪಾಟಾಗಿರ್ಬೋದು ಅದಕ್ಕೆ ಯಾವುದೋ ಒಂದು ರೀತಿಯ ತೆರೆ ಈ ದಿವಸ ಬೀಳತಕ್ಕಂತಹದ್ದು ಅಂತ ಹೇಳಿ ತಿಳ್ಕೊಳ್ಳಿ ಹಳೆಯ ಬಾಕಿ ಏನಾದರೂ ಇದ್ದರೆ ಅದು ಬರುತ್ತೆ ಆಗ ಸ್ವಲ್ಪ ಸಮಾಧಾನವಾಗುತ್ತೆ ನಿಮ್ಮ ಖರ್ಚಿಗೆ ಅಥವಾ ನಿಮ್ಮ ಅನುಕೂಲಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆ ಅಲ್ಲಿ ಆಯಿತು ಅಂತಕ್ಕಂತಹ ಅರ್ಥ ದಾಂಪತ್ಯ ಕಲಹ ಇರುತ್ತೆ ಆಸ್ತಿಯ ವಿಚಾರವಾಗಿ ಮನೆಯಲ್ಲಿ ಮಾತುಗಳು ನಡೆದಾಗ ದಾಂಪತ್ಯದಲ್ಲಿ ವೈಯಕ್ತಿಕವಾದಂತಹ ಬಿರುಕಾಗಲಿ ಅಥವಾ ಮಾತಿನ ರಭಸದಿಂದ ಆಗತಕ್ಕಂತಹ ವ್ಯತ್ಯಯಗಳಾಗಲಿ ವಿಶೇಷವಾಗಿ ಕಾಣುವಂಥದ್ದು ಅದನ್ನು ಗಮನಿಸಿ ಆ ದಾಂಪತ್ಯ ಕಲಹ ದೂರಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣರನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ